ನಮಸ್ಕಾರ ರಷ್ಯಾದ ಕಜಾನ್ನಲ್ಲಿ ಬ್ರಿಕ್ಸ್ ಕೂಟದ ಸಮ್ಮೇಳನ ನಡೆಯಿತು ಈ ವೇಳೆ ಭಾರತ ಮತ್ತು ರಷ್ಯಾದ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಯಾವುದೇ ಸಂಘರ್ಷಕ್ಕೆ ಶಾಂತಿಯುತ ಮತ್ತು ರಾಜತಾಂತ್ರಿಕ ಪರಿಹಾರ ಕಂಡುಕೊಳ್ಳುವುದು ಸೂಕ್ತ ಎಂದು ಭಾರತವು ತನ್ನ ನಿಲುವನ್ನು ಪ್ರಕಟಿಸಿದೆ ಮತ್ತು ಇದು ಯುದ್ಧದ ಕಾಲವಲ್ಲ ಎಂದು ಮತ್ತೊಮ್ಮೆ ಪುನರುಚ್ಚಾರ ಮಾಡಿದೆ ಈ ಮೂಲಕ ಯುದ್ಧೋನ್ಮಾನದಲ್ಲಿರುವ ದೇಶಗಳಿಗೆ ಭಾರತವು ಶಾಂತಿಯ ಸಂದೇಶವನ್ನು ನೀಡಿದೆ ಭಾರತದ ವಿದೇಶಾಂಗ ನೀತಿಯು ಯಾವುದೇ ಬಣದೊಂದಿಗೆ ಗುರುತಿಸಿಕೊಳ್ಳಲು ಇಷ್ಟಪಡುವುದಿಲ್ಲ ಹಾಗೂ ಜಾಗತಿಕ ಬಿಕ್ಕಟ್ಟುಗಳ ಪರಿಹಾರಕ್ಕೆ ಮಧ್ಯಸ್ಥಿಕೆ ವಹಿಸಲು ಬಯಸುತ್ತದೆ ಎಂಬುದನ್ನು ಬ್ರಿಕ್ಸ್ನಲ್ಲಿ ಸ್ಪಷ್ಟಪಡಿಸಲಾಗಿದೆ ಬ್ರಿಕ್ಸ್ ಎಂಬುದು ವಿಭಜನಾತ್ಮಕ ಸಂಘಟನೆಯಲ್ಲ ಎಲ್ಲರನ್ನೂ ಒಳಗೊಳ್ಳುವ ಸಂಘಟನೆ ಎಂದು ಪ್ರಧಾನಿ ಮೋದಿಯವರು ಸ್ಪಷ್ಟಪಡಿಸಿದ್ದಾರೆ ಬ್ರಿಕ್ಸ್ ಸಮ್ಮೇಳನದಲ್ಲಿ ಕೂಡ ಭಾರತವು ಪ್ರಭಾವಶಾಲಿ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಭಾರತ ಮತ್ತು ಚೀನಾ ನಡುವೆ ದ್ವಿಪಕ್ಷೀಯ ಮಾತುಕತೆಗಳಿಗಾಗಿ ಎಲ್ಎಸಿ ಗಡಿ ಸಮಸ್ಯೆಯನ್ನು ಬಗೆಹರಿಸಿಕೊಂಡಿರುವುದು ಭಾರತದ ಹಿತಾಸಕ್ತಿಯನ್ನು ಇಟ್ಟುಕೊಂಡು ಚೀನಾದೊಂದಿಗೆ ಕೆಲವು ರಾಜತಾಂತ್ರಿಕ ಒಪ್ಪಂದಗಳನ್ನು ಮಾಡಿಕೊಂಡಿದೆ ಈ ಮೂಲಕ ಭಾರತದ ಮೇಲೆ ಒಂದು ಕಣ್ಣಿಟ್ಟು ಸಂಬಂಧವನ್ನು ಬಿಗಡಾಯಿಸುತ್ತಿರುವ ಅಮೆರಿಕಾಗೆ ಸ್ಪಷ್ಟ ಸಂದೇಶವನ್ನು ನೀಡಿದಂತಾಗಿದೆ ಭಾರತವು ತನ್ನ ಹಿತಾಸಕ್ತಿಯನ್ನು ಇಟ್ಟುಕೊಂಡು ಯಾವ ದೇಶದ ಜೊತೆಗೂ ಸಂಬಂಧವನ್ನು ಬೆಳೆಸಲು ತಯಾರಾಗಿ ನಿಂತಿದೆ ಎಂಬ ಸಂದೇಶವನ್ನು ಜಾಗತಿಕ ಮಟ್ಟದಲ್ಲಿ ನೀಡಿದಂತಾಗಿದೆ ಹೀಗೆ ಭಾರತದ ವಿದೇಶಾಂಗ ನೀತಿಯು ಜಾಗತಿಕ ಮಟ್ಟದಲ್ಲಿ ಪ್ರಭಾವಶಾಲಿಯಾಗಿ ಬೆಳೆಯುತ್ತಿದ್ದು ಎಲ್ಲಾ ದೇಶಗಳ ನಡುವೆ ಉತ್ತಮ ಬಾಂಧವ್ಯವನ್ನು ಬೆಳೆಸುತ್ತಿದೆ ಹಾಗೆಯೇ ಭಾರತದ ವಿರುದ್ಧ ಖ್ಯಾತಿ ತೆಗೆಯುವ ದೇಶಗಳಿಗೆ ವಿದೇಶಾಂಗ ನೀತಿಯ ಮೂಲಕವೇ ಉತ್ತರವನ್ನು ನೀಡುತ್ತಿದೆ ಇದರ ಹಿಂದೆ ಈಗಿನ ವಿದೇಶಾಂಗ ವ್ಯವಹಾರಗಳ ಸಚಿವರಾದ ಡಾಕ್ಟರ್ ಎಸ್ ಜೈಶಂಕರ್ ಅವರ ಪಾತ್ರ ಅಮೋಘವಾದದ್ದು ಮತ್ತು ಉಲ್ಲೇಖನೀಯವಾದದ್ದು ಇದು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ